ಹಲೋ ಎನ್ ಮತ್ತೊಮ್ಮೆ ತಮಗೆಲ್ಲರಿಗೆ ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಚಿಕ್ಕದಾದ ಸ್ಟೋರಿಯಿಂದ ಇಂಗ್ಲೀಷನ್ನು ಕಲಿತಾ ಇದ್ದೀವಿ ಇಂಗ್ಲೀಷ್ ಸ್ಟೋರೀಸ್ಗಳನ್ನ ಪ್ರಾಕ್ಟೀಸ್ ಮಾಡೋದರಿಂದ ಪಾಸ್ಟ್ನಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ಪ್ರಸೆಂಟ್ನಲ್ಲಿ ಹೇಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗತ್ತೆ ಸೊ ಕೆ ಸ್ಟಾರ್ಟೆಡ್ ಸ್ಟೋರಿ ಹೆಸರು ಫಾಕ್ಸ್ ಆ್ಯಂಡ್ ಗ್ರೇಪ್ಸ್ ಅಂತ ಇದೆ ನರಿ ಮತ್ತು ದ್ರಾಕ್ಷಿಗಳು ಅಂತ ಅರ್ಥ ಸ್ಟೋರಿ ಈ ರೀತಿಯಾಗಿದೆ ಒನ್ ಡೇ ಅ ಫಾಕ್ಸ್ ವಾಸ್ ವಾಕಿಂಗ್ ಥ್ರೂ ಅ ಫಾರೆಸ್ಟ್ ಒಂದು ದಿನ ಒಂದು ನರಿ ಕಾಡಿನ ಮೂಲಕ ನಡೆದು ಹೋಗ್ತಾ ಇತ್ತು ವಾಜ್ ವಾಕಿಂಗ್ ಅಂದರೆ ನಡೆದುಕೊಂಡು ಹೋಗ್ತಾ ಇತ್ತು ವಾಜನ್ನು ನಾವು ಭೂತಕಾಲದಲ್ಲಿ ಬಳಸ್ತೀವಿ ಥ್ರೂ ಅ ಫಾರೆಸ್ಟ್ ಅಂದರೆ ಕಾಡಿನ ಮೂಲಕ ನಡೆದುಕೊಂಡು ಹೋಗ್ತಾ ಇತ್ತು ಒನ್ ಡೇ ಅ ಫಾಕ್ಸ್ ವಾಸ್ ವಾಕಿಂಗ್ ಥ್ರೂ ಅ ಫಾರೆಸ್ಟ್ ಒಂದು ದಿನ ಒಂದು ನರಿ ಕಾಡಿನ ಮೂಲಕ ನಡೆದು ಹೋಗ್ತಾ ಇತ್ತು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹೀ ಸಾ ಬಂಚ್ ಆಫ್ ಗ್ರೇಪ್ಸ್ ಅವನು ದ್ರಾಕ್ಷಿಗಳ ಒಂದು ಗೊಂಚಲನ್ನು ನೋಡ್ತಾನೆ ಕಾಡಿನ ಮೂಲಕ ಹೋಗುವಾಗ ದ್ರಾಕ್ಷಿಗಳ ಒಂದು ಗೊಂಚಲು ನೋಡ್ತಾನೆ ಹಿ ಬಂಚ್ ಆಫ್ ಗ್ರೇಪ್ಸ್ ಗ್ರೇಪ್ಸ್ ವರ್ ಹ್ಯಾಂಗಿಂಗ್ ಫ್ರಾಮ್ ಅ ಬ್ರಾಂಚ್ ಆಫ್ ಟ್ರೀ ಹ್ಯಾಂಗಿಂಗ್ ಅಂದರೆ ನೇತಾಡುವುದು ಅಂತ ಅರ್ಥ ರೈಟ್ ಬ್ರಾಂಚ್ ಆಫ್ ಟ್ರೀ ಅಂದರೆ ಮರದ ಒಂದು ಶಾಖೆ ಅಂತ ಅರ್ಥ ಗ್ರೇಪ್ಸ್ ವರ್ ಹ್ಯಾಂಗಿಂಗ್ ಫ್ರಾಮ್ ಅ ಬ್ರಾಂಚ್ ಆಫ್ ಟ್ರೀ ದ್ರಾಕ್ಷಿಗಳು ಮರದ ಒಂದು ಶಾಖೆಯಿಂದ ನೇತಾಡುತ್ತಿದ್ದವು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಫಾಕ್ಸ್ ವಾಂಟೆಡ್ ಟು ಈಟ್ ಗ್ರೇಪ್ಸ್ ನರಿ ಆ ದ್ರಾಕ್ಷಿಗಳನ್ನು ತಿನ್ನಲು ಬಯಸ್ತಾನೆ ರೈಟ್ ಆ ದ್ರಾಕ್ಷಿಗಳನ್ನು ನೇತಾಡುವುದನ್ನು ನೋಡಿದ ನಂತರ ನರಿ ಅವುಗಳನ್ನು ತಿನ್ನಲು ಬಯಸ್ತಾನೆ ಫಾಕ್ಸ್ ವಾಂಟೆಡ್ ಟು ಈಟ್ ಗ್ರೇಪ್ಸ್ ನೆಕ್ಸ್ಟ್ ನರಿ ಏನು ಮಾಡತ್ತೆ ಅಂದ್ರೆ ಟೇಕಿಂಗ್ ಫ್ಯೂ ಸ್ಟೆಪ್ಸ್ ಬ್ಯಾಕ್ ಹೀ ಜಂಪ್ ಕೆಲವು ಹೆಜ್ಜೆಗಳು ಹಿಂದಕ್ಕೆ ಸರಿದು ನರಿ ಜಿಗಿಯಿತು ರೈಟ್ ಆ ನೇತಾಡುತ್ತಿರುವ ಒಂದು ದ್ರಾಕ್ಷಿಗಳನ್ನು ತಿನ್ನಲು ನರಿ ಜಿಗಿಯಿತು ಟೇಕಿಂಗ್ ಫ್ಯೂ ಸ್ಟೆಪ್ಸ್ ಬ್ಯಾಕ್ ಫ್ಯೂ ಸ್ಟೆಪ್ಸ್ ಅಂದ್ರೆ ಕೆಲವು ಹೆಜ್ಜೆಗಳು ಬ್ಯಾಕ್ ಅಂದ್ರೆ ಹಿಂದೆ ಕೆಲವು ಹೆಜ್ಜೆಗಳು ಹಿಂದಕ್ಕೆ ಸರಿದು ನರಿ ಜಿಗಿಯಿತು ಬಟ್ ಹೀ ಮಿಸ್ಡ್ ದ ಗ್ರೇಪ್ಸ್ ಅವನು ದ್ರಾಕ್ಷಿಗಳನ್ನು ಮಿಸ್ ಮಾಡಿಬಿಡ್ತಾನೆ ರೀಚ್ ಅಂದರೆ ತಲುಪಲು ಆಗೋದಿಲ್ಲ ರೈಟ್ ಹೀ ಮಿಸ್ಡ್ ಅ ಗ್ರೇಪ್ಸ್ ಮುಂದೆ ಏನಾಗುತ್ತೆ ಅಂದರೆ ಅಗೇನ್ ಫಾಕ್ಸ್ ಟ್ರೈಡ್ ಟು ರೀಚ್ ಬಟ್ ಅಗೇನ್ ಫೇಲ್ಡ್ ಮತ್ತೆ ಅವನು ತಲುಪಲು ಪ್ರಯತ್ನ ಮಾಡ್ತಾನೆ ಮತ್ತೆ ಜಿಗಿದು ಮತ್ತೆ ಪ್ರಯತ್ನ ಮಾಡ್ತಾನೆ ಆ ದ್ರಾಕ್ಷಿಗಳನ್ನು ತಿನ್ನಲು ಆದರೆ ಅವನು ವಿಫಲ ಆಗ್ತಾನೆ ಅಗೇನ್ ಫಾಕ್ಸ್ ಟ್ರೈಡ್ ಟು ರೀಚ್ ಬಟ್ ಫೇಲ್ಡ್ ಅಗೇನ್ ಮತ್ತೆ ಅವನು ದ್ರಾಕ್ಷಿಗಳನ್ನ ತಲುಪಲು ಪ್ರಯತ್ನ ಮಾಡ್ತಾನೆ ಆದರೆ ಮತ್ತೆ ಫೇಲ್ ಆಗ್ಬಿಡ್ತಾನೆ ಮುಂದೇನಾಗುತ್ತೆ ಅಂದರೆ ಫೈನಲಿ ಫಾಕ್ಸ್ ಗೇವ್ ಅಪ್ ಫೈನಲಿ ನರಿ ಏನು ಮಾಡತ್ತೆ ಅಂದರೆ ಅದು ಸೋಲೊಪ್ಪಿಕೊಳ್ಳುತ್ತೆ ಅದು ಭಾಳ ದೂರ ಇದೆ ನನಗೆ ತಿನ್ನೋಕೆ ಆಗೋದಿಲ್ಲ ಅಂತ ಸೋಲೊಪ್ಪಿಕೊಳ್ಳುತ್ತೆ ಫೈನಲಿ ಫಾಕ್ಸ್ ಗೇವ್ ಅಪ್ ದೇ ಆರ್ ಪ್ರೊಬಬ್ಲಿ ಸಾವರ್ ಸೇಡ್ ಫಾಕ್ಸ್ ಅವು ಬಹುಶಃ ಹುಳಿ ಇದ್ದಿರಬಹುದು ಅಂತ ನರಿ ಹೇಳತ್ತೆ ಅವನಿಗೆ ಆ ದ್ರಾಕ್ಷಿಗಳು ತಿನ್ನೋಕ್ಕೆ ಆಗಲಾರದ ಕಾರಣ ಅವನು ಏನು ಹೇಳ್ತಾನೆ ಅಂದ್ರೆ ಆ ಒಂದು ದ್ರಾಕ್ಷಿಗಳು ಹುಳಿಯಾಗಿರಬಹುದು ಅಂತ ಹೇಳ್ತಾನೆ ಪ್ರೊಬ್ಯಾಬ್ಲಿ ಅಂದ್ರೆ ಇರಬಹುದು ಅಂತ ಅರ್ಥ ದೇ ಆರ್ ಪ್ರೊಬ್ಯಾಬ್ಲಿ ಸಾವರ್ ಫಾಕ್ಸ್ ದೆನ್ ಹೀ ವಾಕ್ಡ್ ಅವೇ ಅವು ಹುಳಿಯಾಗಿರಬಹುದು ಅಂತ ಹೇಳಿ ಅವನು ಹೋಗ್ಬಿಡ್ತಾನೆ ದೆನ್ ಹೀ ವಾಕ್ಡ್ ಅವೇ ಅವನು ಹೋಗ್ಬಿಟ್ಟ ಹೇ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಯ್ತಾ ಅಂತ ತಿಳ್ಕೊತೀನಿ ಇಷ್ಟ ಆದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ದಟ್ಸ್ ಆಲ್ ಇನ್ ಟುಡೇಸ್ ವಿಡಿಯೋ ಲೆಟ್ಸ್ ಕ್ಯಾಚ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಟಿಲ್ देन ಟೇಕ್ ಕೇರ್